ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಸೂಪರಾಗಿದ್ದೀವಿ. ಇವತ್ತು ಗುರುವಾರ, ಗಂಟೆ ಈಗ 6 ಕಾಲಾಯಿತು. ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ತನೂನು ನೋಡಿ, ಅಲ್ಲೇ ರೆಡಿಯಾಗಿ ನಿಂತಿದ್ದಾಳೆ. ಕತ್ಲೆ ಆಗ್ತಾ ಬಂತು, ಸ್ವಲ್ಪ ತರಕಾರಿಗಳೆಲ್ಲ ತರಬೇಕಿತ್ತು, ಹಂಗಾಗಿ ಬ್ಯಾಗ್ ತೊಗೊಂಡು ರೆಡಿಯಾಗಿದ್ದೀನಿ. ಹಾಗೆ ಬ್ಯಾಗ್ ಅಂದ ತಕ್ಷಣ ಜ್ಞಾಪಕ ಬಂತು, ನನ್ನ ವೀವರ್ ಒಬ್ಬರು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ ಯೂಸ್ ಮಾಡಬೇಡಿ, ಬಟ್ಟೆ ಬ್ಯಾಗ್ನ ತೊಗೊಂಡೋಗಿ ಅಂತೇಳಿ. ಸೊ ಮನೇಲಿ ಒಂದು ಬಟ್ಟೆ ಬ್ಯಾಗ್ ಇತ್ತು, ಅದನ್ನೇ ತಂತಾ ಇದ್ದೀನಿ. ಪ್ಲಾಸ್ಟಿಕ್ ಬ್ಯಾಗ್ ಯಾವುದು ನಾವು ತಂದಿರೋದಿದೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೇನು ಹೊಸ ಪ್ಲಾಸ್ಟಿಕ್ ಬ್ಯಾಗನ್ನು ನಾನು ಕೊಂಡ್ಕೊಂಡು ತರ್ತಾ ಇಲ್ಲ. ಇವತ್ತು ಬಟ್ಟೆ ಬ್ಯಾಗ್ನ ತೊಗೊಂಡೋಗ್ತಾ ಇದ್ದೀನಿ. ಸ್ವಲ್ಪ ತರಕಾರಿಗಳೆಲ್ಲ ಬೇಕಂಗಾಗಿ ಫ್ರಿಡ್ಜ್ ಕಂಟೈನರ್ನಲ್ಲಿ ಅಲ್ಲೇ ಇಟ್ಬಿಟ್ಟಿದ್ದೀನಿ. ಇನ್ನು ವಾಶ್ ಮಾಡೋಕ್ಕಾಗಿಲ್ಲ ಇವತ್ತು, ನನಗೆ ವಾಶ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಆಗಿಲ್ಲ ಇವತ್ತು. ಇದು ನಾವು ಆಮೇಲೆ ಸಿಗ್ತೀನಿ, ನಾನು ಏನೆಲ್ಲ ತಂದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನಾವು ಊರಿಗೆ ಹೋಗಿ ಬಂದಾದಮೇಲೆ ಒಂದಷ್ಟು ವೀಡಿಯೋ ಕ್ಲಿಪ್ಗಳನ್ನ ತೊಗೊಂಡಿದ್ದೀನಿ. ಅಮ್ಮ ಬಂದಿದ್ದರು, ಅದೆಲ್ಲ ಸಣ್ಣ ಪುಟ್ಟ ವೀಡಿಯೋಗಳಿದೆ, ಅದನ್ನೆಲ್ಲ ನೋಡ್ಕೊತಾ ಬನ್ನಿ. ಇದರಲ್ಲಿ ಇನ್ನೂ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು, ಆ ವಿಷಯನೂ ಕೂಡ ಶೇರ್ ಮಾಡಿರ್ತೀನಿ. ಅದೇನಂತ ತಿಳ್ಕೊಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಟ್ಟಾರೆ ವ್ಲಾಗ್ ಅಂತೂ ಶುರು ಮಾಡಿದ್ದೀನಿ. ಇವತ್ತು ತರಕಾರಿ ಎಲ್ಲ ತೊಗೊಂಬಂದು ನಾನು 9-9:30 ಅಷ್ಟೊತ್ತಿಗೆ ಮತ್ತೆ ವ್ಲಾಗ್ನ ಅಪ್ಲೋಡ್ ಮಾಡಬೇಕು. ಬೆಳಗ್ಗೆಯಿಂದ ನಾನೇನು ವ್ಲಾಗ್ ಮಾಡಿರಲಿಲ್ಲ, ಬೆಳಗ್ಗೆ ಸ್ವಲ್ಪ ನನಗೇನು ಕೆಲಸ ಇತ್ತು, ಹಂಗಾಗಿ ಈ ವ್ಲಾಗ್ನ ನಾನು ಮಾಡೋಕ್ಕಾಗಿರಲಿಲ್ಲ. ಈಗ ಶುರು ಮಾಡಿದ್ದೀನಿ, ಪ್ಲೀಸ್ ವೀಡಿಯೋನ ವಾಚ್ ಮಾಡಿ. ತನು ರೆಡಿ ನೋಡಿ. ಹಾಯ್ ಮುಚ್ಚಿನ, ಹೊರಗಡೆ ಹೋಗೋದಂದ್ರೆ ತನು ತುಂಬ ಖುಷಿ. ಓಕೆ, ವೀಡಿಯೋನ ನೋಡ್ಕೊಂಡು ಬನ್ನಿ, ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ್, ಇದು ಲಾಸ್ಟ್ ಶನಿವಾರದ ವ್ಲಾಗು. ಶನಿವಾರ ಚಂದ್ರಗ್ರಹಣ ಇತ್ತಲ್ವ, ಅವತ್ತು ಸ್ವಲ್ಪ ದರ್ಬೆ ಎಲ್ಲ ತರಿಸಿದ್ದೆ ನಾನು. ಗ್ರಂಥಿಗೆ ಅಂಗಡಿಗಳಿರುತ್ತಲ್ವ, ಅಲ್ಲಿ ಸಿಗುತ್ತಿದ್ದು, ಅಲ್ಲಿಂದ ತಂದಿದ್ದರು ನನ್ನ ಹಸ್ಬೆಂಡು. ತನು ಎಲ್ಲ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾಳೆ, ಎಲ್ಲ ರೇಷನ್ ಡಬ್ಬಗಳಿಗೆಲ್ಲ ಹಾಕಿಡ್ತೀವಲ್ವ, ಹಂಗಾಗಿ ಕೆಲವರು ಹಾಕ್ತಾರೆ, ನಾವು ಹಾಕೋದಿಲ್ಲ. ಕೆಲವರು ನಾವಂತೂ ಹಾಕ್ತೀವಿ, ಎಲ್ಲದಕ್ಕೂ ಸಾಸ್ಗಳು ಎಲ್ಲ ಏನೋ ಅದೊಂದು ನಂಬಿಕೆ ಅಲ್ವಾ. ನನಗೂ ಹಾಕ್ಲಿಲ್ಲ ಅಂದರೆ ನನಗೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಹಂಗಾಗಿ ಹಾಕ್ತಾ ಇದ್ದೀನಿ. ನಿಮ್ಗೆ ಮೂಢನಂಬಿಕೆ ಅನಿಸ್ಬೋದು, ನಾನಂತೂ ಇದನ್ನೆಲ್ಲ ಫಾಲೋ ಮಾಡ್ತೀನಿ, ನನಗೆ ಇದ್ರ ಮೇಲೆಲ್ಲ ಭಾಳ ನಂಬಿಕೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಏನಿದೆ ನೋಡಿ, ಟೇಬಲ್ನ ಇಲ್ಲಿಗೆ ಇಟ್ಟಿದ್ದೆ ನಾನು, ಇಲ್ಲಿಗಿಟ್ಟು ಈ ಥರ ಕವರೆಲ್ಲ ಇಟ್ಟಿದ್ದೆ, ಆದ್ರೂ ಏನೋ ಅಲ್ಲಷ್ಟು ನಂಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನ್ನಿಸ್ತು. ಹಂಗಾಗಿ ಮತ್ತೆ ಆ ಟೇಬಲ್ ತೆಗೆದು ಬೇರೆ, ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ನಲ್ವ, ಅದನ್ನು ನಾನು ತೊಗೊಬಂದೆ. ಹಾಗೆ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಭಾನುವಾರ. ಸೊ ಭಾನುವಾರ ಎಲ್ಲ ಮನೆ ಪೂಜೆ ಸಾಮಾನು ಎಲ್ಲ ತೊಳ್ಕೊಂಡು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲ ಕಳಸ ಎಲ್ಲ ಬೆಳ್ಕೊಂಡು, ಗ್ರಹಣ ಇದ್ದಾಗ ಅಂದರೆ ದೇವ್ರಿಗೂ ಗ್ರಹಣ ಇರುತ್ತೆ ಅಂತಾರಲ್ವ, ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ಸಮಾಧಾನ. ಇಲ್ಲಿ ಗೋಚಾರ ಆಗಿಲ್ಲ ಅಂತಂದರೆ ಏನು ಮಾಡೋ ಅವಶ್ಯಕತೆ ಇರಲ್ಲ, ಅಂದರೆ ಇಲ್ಲೂ ಇತ್ತಲ್ವ, ಹಂಗಾಗಿ ನಾನೆಲ್ಲ ಕ್ಲೀನ್ ಮಾಡಿಕೊಂಡೆ, ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಎಲ್ಲ ಮಾಡಿ ಪೂಜೆ ಕೂಡ ಮಾಡಿದೆ. ಖುಷಿಯಾಯಿತು, ಮನೇಲಿ ನೀಟಾಗಿ ಜಾಸ್ತಿ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿದರೆ ಆ ದೇವ್ರ ಮನೆಗೂ ಕಳೆ ಬರ್ತಾ ಇರುತ್ತೆ, ಮನಸ್ಸು ನಿರಾಳವಾಗಿರುತ್ತೆ, ಒಂದು ರೀತಿ ಖುಷಿ ಕೊಡ್ತಾ ಇರುತ್ತೆ. ನೋಡಿ, ಪೂಜೆ ಎಲ್ಲ ನೀಟಾಗಿ ಆಗಿದೆ. ಹಾಗೆ ಫ್ರೆಂಡ್ಸ್, ಭಾನುವಾರ ಇನ್ನೊಂದು ವಿಷಯ ಆಯಿತು. ಅದೇನಂತಂದರೆ ದಿಢೀರ್ನೇ ಹಾಸ್ಪಿಟಲಿಗೆ ಹೋಗಿ ಬರಬೇಕಾಯಿತು. ಯಾಕೆ ಅಂದರೆ ನನ್ನ ಹಸ್ಬೆಂಡ್ಗೆ ಮಧ್ಯಾಹ್ನದಿಂದ ಅಂದರೆ 4 ಗಂಟೆಯಿಂದ ಮನೆಯಿಂದ ಹೋದರು 4 ಗಂಟೆಗೆ, ಒಂದೇ ಸೈಡು ಎದೆ ನೋವು ಹೊಟ್ಟೆ ಹತ್ರ ಒಂಥರ ಎದೆ ಹತ್ರ ಎಳ್ತಾ ಹೊಟ್ಟೆ ಎಲ್ಲ ಸ್ವಲ್ಪ ಉಬ್ಬಿಸ್ಕೊಂಡಂಗೆ ಆ ಥರ ಆಗಿತ್ತು. ಯಾತಿಗೂ ಇರಲಿ ಅಂತೇಳ್ಬಿಟ್ಟು ಹಾಸ್ಪಿಟಲಿಗೆ ಹೋದ್ವಿ. ಫಸ್ಟು ಗ್ಯಾಸ್ಟಿಕ್ ಅಂತಲೇ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಂಡು ಇದ್ವಿ, ಗ್ಯಾಸ್ಟಿಕ್ ಮಾತ್ರ ಕೂಡ ಕುಡಿದ್ರು. ಫ್ರೆಂಡ್ಸ್ ಎಲ್ಲ ಬೈದ್ರಂತೆ, ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಅವರಿಗೆ, ತುಂಬ ವರ್ಷದ ಫ್ರೆಂಡ್ಸು, ಅವರೆಲ್ಲರೂ ಫಸ್ಟ್ ಹೋಗಿ ಹಾಸ್ಪಿಟಲಿಗೆ ಹೋಗಿ ತೋರಿಸು ಅನ್ನೋ ಅಷ್ಟೊತ್ತಿ ಅಂತ ಹೇಳಿದ್ರು. ಹಂಗಾಗಿ ಇಲ್ಲಿ ಆಸ್ಟ್ರಾ ಹಾಸ್ಪಿಟಲಿಗೆ ಬಂದು ಸುಮಾರು ಒಂದು 7 ಗಂಟೆ ಅಷ್ಟೊತ್ತಿಗೆ 6:30-7 ಗಂಟೆ ಅಷ್ಟೊತ್ತಿಗೆ ಬಂದು ECG ಎಲ್ಲ ಮಾಡಿಸಿದ್ವಿ. ECG ಎಲ್ಲ ಮಾಡಿಸಿದ್ಮೇಲೆ ನಾರ್ಮಲ್ ಅಂತ ಬಂತು, ಹಂಗಾಗಿ ಸ್ವಲ್ಪ ಮನಸ್ಸಿಗೆ ನಿರಾಳ ಆಯಿತು ಆಮೇಲೆ. ಹಾಗೆ ಫ್ರೆಂಡ್ಸ್, ನನ್ನ ಕಿವಿದೊಂದು ಓಲೆ ಮುರ್ಕೊಂಡೋಗಿತ್ತು, ಒಂದು ಸೈಡ್ ಓಲೆ ಬರುತ್ತಲ್ಲ ಚಿಕ್ಕದು, ಅದು ಹಂಗೆ ಅಲ್ಲಿ ಹಾಸ್ಪಿಟಲಿಗೆ ಹೋಗಾದ್ಮೇಲೆ ಸರಿ ಎಲ್ಲ ಆರಾಮ ಅಂತ ಹೇಳಿದ್ಮೇಲೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಆಗ ಹಂಗೇ ಬರ್ತಾ ಅಲ್ಲೇ ಒಂದು ಈ ಓಲೆ ಒಂದು ತೊಗೊಂಬಂದೆ ನೋಡಿ, ಹಳೇದು ಮುರಿದೋಗಿತ್ತು, ಅದು ನನ್ನ ಬ್ಯಾಗಲ್ಲೇ ಇತ್ತು, ಅದನ್ನು ಹಾಕಿ ಇದು ತೊಗೊಂಬಂದೆ. ಇನ್ನು ತೂತೆಲ್ಲ ಮುಚ್ಕೊಂಡು ಹೋಗೋ ಥರನೇ ಆಗಿಬಿಟ್ಟಿತ್ತು ಒಂದು ಕಿವಿದು. ಸರಿ ಅಂತೇಳಿ ನನ್ನ ಹಸ್ಬೆಂಡ್ ಹಾಕಿ ತಗೋ ಅಂತಂದರು ಅಂತೇಳಿ ಈ ಓಲೆನ ತೊಗೊಂಡೆ, ಪುಟಾಣಿದು. ಇಷ್ಟ ಆಯಿತಾ ನಿಮಗೆ ಈ ಚಿಕ್ಕದು ಅಂತ ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ಒಟ್ಟಾರೆಯಾಗಿ ಭಾನುವಾರ ಅಂತೂ ಎಷ್ಟು ಮನಸ್ಸಿಗೆ ನೋವಾಯಿತು ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ, ತುಂಬ ಭಯ ಆಗಿತ್ತು. ಯಾಕೆಂದರೆ ಅವ್ರಿಗೊಂಥರ ಮುಖ ಎಲ್ಲ ಬೇವಿಯೋದು, ಒಂಥರ ಸುಸ್ತದಂಗೆ ಆಗಿತ್ತು.
ಬಿ ಪಿ ಎಲ್ಲ ಚೆಕ್ ಮಾಡಿ ಇ ಸಿ ಜಿ ಎಲ್ಲ ಮಾಡಿಸಿದ್ವಿ. ಆಮೇಲೆ ನಾರ್ಮಲ್ ಅಂತ ಡಾಕ್ಟ್ರ್ ಹೇಳಿದ ಮೇಲೇ ನನಗೆ ಸಮಾಧಾನ ಆಗಿದ್ದು. ಅಲ್ಲಿ ತನಕ ನಂಗೆ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರಲಿಲ್ಲ. ಸಾಯಂಕಾಲ ಇವಾಗ ರಾತ್ರಿ ಹಾಕ್ಕೊಳ್ಳೋದೇ ಮರ್ತಿದ್ದೆ, ಇವಾಗ ಹಾಕಿಸ್ಕೊತಾ ಇದ್ದೀನಿ ತನು ಕೈಯಲ್ಲಿ. ಹಳೇದನ್ನು 400 ರೂಪಾಯಿಗೆ ಹಾಕ್ಕೊಂಡ್ರು, ಅಂದರೆ ಒಂದು ಕಟ್ಟಾಗಿತ್ತು, ತಿರುಪಿರಲಿಲ್ಲ. ಇದು ಇದಕ್ಕೆ ಅದ್ರ ಮೇಲೆ ನಾನು 600 ರೂಪಾಯಿ ಕೊಟ್ಟೆ. 1100 ರೂಪಾಯಿ ಹೇಳಿದ್ದು, 600 ರೂಪಾಯಿ ಕೊಟ್ಟೆ. ಇಲ್ಲ ಬರ್ತಲ್ಲ, ಊರಿಗೆ ಹೋದಾಗಲೇ ಅದು ಹೋಗಿತ್ತು. ಆವಾಗಲೇ ಅಲ್ಲೇ ತೊಗೊಳ್ಳೋಣ ಅಂತ ಹೋದೆ, ಅಲ್ಲಿ ತೊಗೊಂಡ್ಲೇ ಇಲ್ಲ, ಹಂಗೆ ಬಂದೆ. ಮತ್ತು ಇಲ್ಲಿ ಬಂದು ತೊಗೊಂಡಿದ್ದಾಯಿತು. ಈಗ ಹಾಕ್ಕೊಂಡಿದ್ದೀನಿ ನೋಡಿ. ಇದು ನೆಕ್ಸ್ಟ್ ಡೇ ಸೋಮವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಏನಪ್ಪ ಅಂತ ಹೇಳಿದ್ರೆ ಅಕ್ಕಿ ರೊಟ್ಟಿ. ನಾನು ನಿನ್ನೆ ರಾತ್ರಿ ಮಾಡಿದ್ದು ಸಾಂಬಾರು. ರಾತ್ರಿ ಮಾಡಿದ್ದು ಏನು ಸಾಂಬಾರು ಅಂದರೆ ಅಲಸಂದೆ ಕಾಳು ಮತ್ತು ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿಟ್ಟಿದ್ದೆ. ಸಂಜೆನೆ ಮಾಡಿದ್ದೆ ನಾನು ಸಾಂಬಾರನ್ನ, ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚೆನೇ ಮಾಡಿಟ್ಟಿದ್ದೆ. ಅದೇ ಸಾಂಬಾರಿಗೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಏನು ನನಗೆ ಮಾಡೋಕ್ಕೆ ಮೂಡಿರಲಿಲ್ಲ ನಿನ್ನೆ ಎಲ್ಲ, ಹಂಗಾಗಿ ಸರಿ ಸಾಂಬಾರ್ಗೆ ಅದೇ ಸಾರಿಗೆ ರೊಟ್ಟಿ ಮಾಡಿದ್ರಾಯಿತು ಅಂತೇಳಿ ಮಾಡ್ತಾ ಇದ್ದೀನಿ. ಅಲಸಂದೆ ಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ. ಕಾಳೆಲ್ಲ ಊರಿಂದನೇ ತೊಗೊಂಬಂದಿದ್ದೆ, ಊರಿಗೆ ಹೋಗಿದ್ವಲ್ಲ ಅವಾಗ. ಆಲೂಗಡ್ಡೆನೂ ಊರಿಂದನೇ ತೊಗೊಂಬಂದಿದ್ದು. ನಮ್ಮಮ್ಮ ಸುಮಾರು 4-5 ಕೆಜಿ ಅಷ್ಟು ಆಲೂಗಡ್ಡೆ ಕೊಟ್ಟರು. ಈಗ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿದೆ, ತನಗೆ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ವಿಷಯ ನಾನು ಹೇಳ್ಬಾರ್ದಂತಲೇ ಅಂದ್ಕೊಂಡೆ, ಆದರೆ ನನಗೆ ಏನೋ ಒಂಥರ ಮನಸ್ಸಿಗೆ ಬೇಜಾರಾಗಿತ್ತು, ಹಂಗಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಯಾರಿಗಾದರೂ ಆ ರೀತಿ ಶೆಕೆ ಆಯಿತು, ಒಂಥರ ಸರಿಯಾಗಿ ಉಸಿರಾಡೋಕ್ಕಾಗಲ್ಲ, ಎದೆನೋ ಬರ್ತಾ ಇದೆ ಅಂದರೆ ನೆಗ್ಲೆಕ್ಟ್ ಮಾಡಬೇಡಿ, ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿ. ಅಲ್ಲಿ 2 ಜನ ನೋಡಿದೆ ನಾನು ಆ ಥರ ಸುಸ್ತಾಗಿದ್ದಾರನ್ನ, ಅವ್ರು ನೋಡಿ ನಂಗೆ ತುಂಬಾ ಆತಂಕ ಆಗಿಬಿಡ್ತು. ಹಂಗಾಗಿ ಇದು ಮಂಗಳವಾರ ಬ್ಲಾಗು, ಮತ್ತು ಸೋಮವಾರ ಯಾವುದೇ ಬ್ಲಾಗ್ ಮಾಡಿಲ್ಲ. ಸೋಮವಾರ ನಮ್ಮಮ್ಮ ಬಂದರು, ಸೋಮವಾರ ಒಂದು ಮಧ್ಯಾಹ್ನ 12:30 ಹೊತ್ತಿಗೆ ನಮ್ಮಮ್ಮ ಬಂದರು. ಮತ್ತೆ ಮಂಗಳವಾರ ರಿಟರ್ನ್ ಹೋದರು, ನಮ್ಮ ಅಕ್ಕರ ಮನೆಗೆ ಬಂದಿದ್ದರು, ಹಂಗೆ ನಮ್ಮ ಮನೆಗೂ ಬಂದು ರಿಟರ್ನ್ ಹೋದರು. ಈಗ ನಮ್ಮಮ್ಮ ಹೋಗೋದಕ್ಕೆ ಹೊರಟಿದ್ದಾರೆ. ಸೋಮವಾರ ಒಂದು ದಿನ ಎಲ್ಲ ಹಂಗೆ ನಮ್ಮಮ್ಮನ ಜೊತೆ ಮಾತಾಡ್ಕೊಂಡು ಟೈಮ್ ಕಳೆದಿದ್ದಾಯಿತು, ಹಂಗಾಗಿ ಯಾವುದೇ ವ್ಲಾಗ್ ಮಾಡಲಿಲ್ಲ. ಇವಾಗ ಹೋಗೋಕೆ ಹೊರಟಿದಾರಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಒಂದು ಕ್ಲಿಪ್ ತೊಗೊಂಡೆ. ಗಂಟೆ ನೋಡ್ಬೋದು, 5 ಗಂಟೆ. ಇವತ್ತು ಒಂದು ದಿನ ಇರು ಅಂದರೆ ನೀನು ಕೇಳೋ ಅಲ್ಲ ತಾ. ಬರ್ತೀಯಾ ಅಮ್ಮ? ಹೋಗ್ಬಿಟ್ಟು ಮತ್ತೆ ಬಾ. ದೀಪಾವಳಿ ಅಮ್ಮ ಸಂಜೆ ಹೋದ್ರು, ಅಮ್ಮನ ಕಳ್ಸಾದ್ಮೇಲೆ ಮತ್ತೆ ನಾನು ಅವತ್ತು ಯಾವುದೇ ವ್ಲಾಗ್ ಮಾಡಲಿಲ್ಲ. ಸೊ ನಮ್ಮನೆ ಹತ್ರ ಇಲ್ಲೊಂದು ಪಾರಿವಾಳ ವೈರ್ ಮೇಲೆ ಕೂತಿತ್ತು, ನೋಡೋದಕ್ಕೊಂಥರ ಕ್ಯೂಟಾಗಿ ಅನಿಸ್ತಾ ಇತ್ತು, ಹಂಗಾಗಿ ಇದೊಂದು ಕ್ಲಿಪ್ಪನ್ನು ತಗೊಂಡೆ. ಸೊ ಮತ್ತೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಮತ್ತೆ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಹೊರಗಡೆ ಈಗ ನಾವು ಹೋಗ್ತಾ ಇದ್ದೀವಿ. ನೋಡಿ ಕತ್ಲಾಗ್ತಾ ಬಂತು, 6:30 ಹೊರಟ್ವಿ ಮನೆಯಿಂದ, 6:20 ಆಗಿತ್ತು ಹೊರಟಾಗ. ಇವಾಗ ಹೋಗ್ತಾ ಇದ್ದೀವಿ. ಸ್ವಲ್ಪ ತರಕಾರಿಗಳೆಲ್ಲ ಬೇಕಿತ್ತು, ತರಕಾರಿ ಸೊಪ್ಪು ಏನೆಲ್ಲ ಬೇಕು ಅದನ್ನೆಲ್ಲ ಮಾಮೂಲಿ ನಾವು ಎಳ್ಚನಹಳ್ಳಿ ಕಡೆ ಹೋಗ್ತೀವಲ್ವ, ಅಲ್ಲೇ ಹೋಗಿ ತೊಗೊಂಡು ಬಂದೆ. ಈ ನಡುವೆ ನನ್ನ ಹಸ್ಬೆಂಡೇ ತೊಗೊಂಡು ಬರ್ತಾಯಿದ್ರು, ನಾನು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ, ಹಂಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ತರಕಾರಿ ಎಲ್ಲ ತೊಗೊಂಡಾದಮೇಲೆ ಸುಮಾರು ಒಂದು 7:30 ಆಗಿತ್ತು. ಆವಾಗ ನಾವಿವಾಗ ಈ ಕಡೆ ಕನಕಪುರ ಮೇನ್ ರೋಡ್ ಕಡೆ ಹೋಗ್ತಾ ಇದ್ದೀವಿ. ಏನಕ್ಕಂತಂದರೆ ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೆ ಉಪ್ಪಿನಕಾಯಿ ಜಾಡಿ ಬೇಕು ಅಂತೇಳಿ. ಸೊ ಅದನ್ನು ನೋಡೋಣ, ಇಲ್ಲಿ ಕನಕಪುರ ರೋಡ್ ಹತ್ರ ಹಾಕಿದ್ದಾರೆ ಅಂತ ಅಂದರು. ಒಂಥರ ರೋಡ್ ಸೈಡಲ್ಲಿ ಹಾಕಿರ್ತಾರಲ್ಲ ಅಲ್ಲಿ.
ಅಲ್ಲಿ ಬಂದ್ವಿ. ಅಲ್ಲಿ ಬಂದು ನೋಡ್ಬೇಕಾದ್ರೆ ಈ ಹುರುಳಿನೂ ಕೂಡ ನೋಡಿದ್ವಿ. ನಾನು ತುಂಬ ಆಸೆ ಈ ಹುರುಳಿ ತೊಗೋಬೇಕು ಅಂತ. ಅಂದರೆ ಏನಂದರೆ ಸ್ವಲ್ಪ ಎಲ್ಲ ಕಲರ್ಗಳೆಲ್ಲ ಇದಾಗ್ಬಿಟ್ಟಿದೆ, ಅಂದರೆ ಮಳೆ ಎಲ್ಲ ಚೆನ್ನಾಗಿ ಬಂದಿದೆ ಅಲ್ವಾ, ಬಂದಾಗೆಲ್ಲ ಕಲರ್ ಶೇಡ್ ಆಗಿದೆ ನೋಡಿ. ಇಲ್ಲಿ ಇದು ಇರೋದು ಎಲ್ಲಿ ಗೊತ್ತಾ, ರವಿಶಂಕರ್ ಗುರುಜಿ ಆಶ್ರಮ. ನಾವು ಮುಂದೆ ಇದೆ ಅಂತ ನೋಡ್ಕೊಂಬಂದರೆ ಸುಮಾರು ಒಂದು 6 ಕಿಲೋಮೀಟರ್ ಅಷ್ಟು ದೂರ ಬಂದಂಗೆ ಆಯಿತು. ರವಿಶಂಕರ್ ಗುರುಜಿ ಆಶ್ರಮದ ಹತ್ರ ಇದಿದೆ. ಇಲ್ಲೆಲ್ಲ ನೋಡಿ ಯಾವ್ದು ತಗೊಳ್ಳೋದು ಅಂತ ನೋಡ್ತಾ ಇದ್ದೀವಿ. ಎಲ್ಲ ರೇಟ್ ಜಾಸ್ತಿನೇ ಹೇಳ್ತಾಯಿದ್ರು, 750 ₹800 ಆ ರೀತಿ ಹೇಳ್ತಾಯಿದ್ರು ದೊಡ್ಡ ಸೈಜಲ್ಲೆಲ್ಲ. ನಾನು ಇಲ್ಲೇ ಯಾವುದಾದ್ರೂ ಸಿಂಪಲ್ಲಾಗಿರೋದನ್ನು ನೋಡಿ ಕಡಿಮೆ ರೇಟಲ್ಲಿ ಯಾವುದಾದ್ರೂ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಒಟ್ಟಾರೆ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ. ಹುರುಳಿ ಇಡಬೇಕು ಮನೆಯಲ್ಲಿ ಅಂತೇಳಿ, ಅದೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ವ. ಮನೆಗೆ ಹುರುಳಿಯಲ್ಲಿ ನೀರು ಹಾಕ್ಬಿಟ್ಟು ಅದರೊಳಗಡೆ ಹೂಗಳನ್ನೆಲ್ಲ ಜೋಡಿಸಿಟ್ಟು ಅದರೊಳಗೆ ಕಾಯಿನ ಹಾಕಿದರೆ ಮನೆಗೆ ಒಳ್ಳೇದಾಗುತ್ತೆ ಅಂತಾರಲ್ವ. ಹಂಗಾಗಿ ನಾನು ಅದನ್ನು ತೊಗೋಬೇಕಂತ ಭಾಳ ಆಸೆ ಪಡ್ತಾ ಇದ್ದೆ. ಆದರೆ ದೊಡ್ಡ ದೊಡ್ಡದೆಲ್ಲ ಕಲರಾಗಿ ಚೆನ್ನಾಗಿರೋದೆಲ್ಲ ಇತ್ತು ನೋಡಿ, ಈ ರೀತಿ ಸ್ವಲ್ಪ ಡ್ಯಾಮೇಜ್ ಥರ ಆಗಿಬಿಟ್ಟಿತ್ತು. ಒಳಗಡೆ ಎಲ್ಲ ಒಂಥರ ನೀರು ನಿಂತ್ಕೊಂಡು ಒಂಥರ ಕಲರ್ ಶೇಡ್ ಆಗಿರುತ್ತಲ್ವ, ಆ ರೀತಿಯಾಗಿತ್ತು. ಅದರಲ್ಲಿ ಯಾವುದಾದ್ರೂ ಬೆಟರ್ ಆಗಿದೆಯಾ ಅಂತೇಳ್ಬಿಟ್ಟು ಎಲ್ಲ ಕಡೆ ಈಗ ನಾವು ನೋಡ್ತಾ ಇದ್ದೀವಿ. ಫ್ರೆಂಡ್ಸ್, ಹಾಗೆಯೇ ಇಲ್ಲಿ ಮತ್ತೆ ಮುಂದೆ ಇಲ್ಲೂ ಅವ್ರದ್ದೇ ಈ ಪಿಂಗಾಣಿ ಇದೆಲ್ಲ ಸಿಗುತ್ತಲ್ವ, ಜಾರ್ಗಳು ಅದೆಲ್ಲ ಇತ್ತು. ಉಪ್ಪಿನಕಾಯಿ ಜಾಡಿ ಬರುತ್ತಲ್ಲ, ಅದನ್ನು ಕೂಡ ಇಲ್ಲೇ ನೋಡಿದೆ ನೋಡಿ. ಸಖತ್ ಕಲೆಕ್ಷನ್ಸ್ ಇದೆ, ಎಲ್ಲ ಪಾಟ್ಗಳು, ಪಿಂಗಾಣಿ ಸೆರಾಮಿಕ್ ಪಾಟ್ ಬರುತ್ತಲ್ವ, ಅದೆಲ್ಲ ತುಂಬ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು ಇಲ್ಲಿ ಕಲೆಕ್ಷನ್. ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಇವ್ರದ್ದೇ ಅಂಗಡಿ ಅದು ಪಕ್ಕದಲ್ಲಿ, ಅದು ಸ್ವಲ್ಪ ಎಲ್ಲ ಹಾಳಾಗಿರೋ ಥರ ಇತ್ತು. ಪೇಂಟ್ ಮಾಡಿಸ್ಬೇಕು ಬರುತ್ತೆ ಪೇಂಟಿಂಗು, ನಾಳೆ ಎಲ್ಲ ನೀವು ನಾಳೆ ಎಲ್ಲ ನಾಡ್ದು ಬನ್ನಿ ಅಂತಂದರು. ಆದರೂ ನನ್ನ ಹಸ್ಬೆಂಡು ಮತ್ತೆ ಎಷ್ಟು ದೂರ ಮತ್ತೆ ಯಾರು ಬರ್ತಾರೆ ಇವಾಗ ನೋಡು, ಅದರಲ್ಲಿ ಯಾವ್ದಾದ್ರು ಚೆನ್ನಾಗಿರೋ ತೊಗೊಳೋದಾರು ತಗೋ ಅಂತಂದರು. ನಾನು ಇನ್ನೊಂದಿನ ಬಂದು ತಗೊಳ್ಳೋಣ ಅಂತಂದೆ. ಮತ್ತೆ ಇವ್ರು ಬಂದು ಕೊಡ್ಸಲ್ಲ ಆಮೇಲೆ ಅಂತ ಯೋಚನೆ ಮಾಡಿ ಬರೋದು ಬಂದುಬಿಟ್ಟಿದ್ದೀವಿ, ತೊಗೊಂಡೆ ಹೋಗ್ಬಿಡೋಣ ಅಂತೇಳಿ ತೊಗೊಂಡೆ. ಮಾತ್ರ ಉಪ್ಪಿನಕಾಯಿ ಜಾಡಿಗಳೆಲ್ಲ ಸೂಪರ್ಗಿತ್ತು ಕಲೆಕ್ಷನ್ ನೋಡ್ಬೋದು, ಸಖತ್ತಾಗಿದೆ. ನಾನು ತೊಗೊಂಡಿದ್ದೀನಿ, ಅದನ್ನು ಯಾವ ತೊಗೊಂಡೆ ಅಂತ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಯಾಕಂದರೆ ಈ ವ್ಲಾಗಲ್ಲಿ ಅದೆಲ್ಲ ತೋರಿಸ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ, ಹಂಗಾಗಿ ಟೈಮ್ ಬೇರೆ ಆಗಿತ್ತು ಅಂತೇಳಿ ಇವತ್ತಿನ ವ್ಲಾಗಲ್ಲಿ ನಾನು ತೋರಿಸಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ್ದು ತೊಗೊಂಡಿದ್ದೀನಿ ಅಂತೇಳಿ. ನನಗಂತೂ ಒಂದು ಎಲ್ಲದೂ ಇಷ್ಟ ಆಗ್ತಿತ್ತು, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಥರ ಇತ್ತು. ಸಖತ್ತಾಗಿತ್ತು ಕಲೆಕ್ಷನ್ಸ್ ಎಲ್ಲ ನೋಡಿ, ಎಲ್ಲ ಚೆನ್ನಾಗಿದೆಯಾ ನೀಟಾಗಿದೆಯಾ ಅಂತ ಎಲ್ಲದನ್ನು ಚೆಕ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ. ಇಷ್ಟು ಕಲೆಕ್ಷನ್ಸ್ ಇದೆ. ಪುಟಾಣಿ ಪುಟಾಣಿದಂತೂ ಕ್ಯೂಟ್ ಕ್ಯೂಟಾಗಿ ತುಂಬಾ ಚೆನ್ನಾಗಿತ್ತು, ದೊಡ್ಡ ಸೈಜಲ್ಲೂ ಇತ್ತು. ಪುಟಾಣಿ ಸೈಜ್ಗಳಲ್ಲಂತೂ ನೋಡೋದಕ್ಕೆ ಖುಷಿ ಆಗ್ತಾ ಇತ್ತು ನನಗೆ. ನನಗೆ ತುಂಬ ಇಷ್ಟ, ಎಷ್ಟು ಕ್ಯೂಟ್ ಆಗಿದೆ. ಪಾಟ್ ನೋಡ್ತೀನಿ ತಡೆ ತುಳಸಿ ಕಟ್ಟಿ. ರವಿಶಂಕರ್ ಗುರುಜಿ ಆಶ್ರಮ ಹತ್ರ ಅಲ್ವಾ? ಅಬ್ಬ
ಪರಿಸ್ಥಿತಿ ನೋಡಿ ಬೇಜಾರಾಯ್ತದ ಫ್ರೆಂಡ್ಸ್? ಹಂಗೆ ಆನ್ ದ ವೇಲಿ ಬರ್ತಾ ಅಲ್ಲೇ ಊಟನೂ ಮಾಡ್ಕೊಂಡು ಬಂದ್ವಿ. ರೋಟಿ ಕರಿ ತಿನ್ನಬೇಕು ಅಂತ ಆಸೆ ಇತ್ತು, ತುಂಬ ದಿನ ಆಗಿತ್ತು ರೋಟಿ ಕರಿ ತಿಂದಿರಲಿಲ್ಲ ಹೋಟೆಲಲ್ಲಿ, ಹಾಗಾಗಿ ರೋಟಿ ಕರಿ ತೊಗೊಂಡ್ವಿ. ನಾನು ಆತನು ನನ್ನ ಹಸ್ಬೆಂಡು ರೈಸು ಮತ್ತು ಪಕೋಡ ಸಾಂಬಾರು ತೊಗೊಂಡ್ರು. ಅವ್ರಿಗೆ ರೈಸು ಸಾಂಬಾರು ರಾತ್ರಿ ಇದ್ದರೆ ಬೇರೆ ಇನ್ಯಾವುದೂ ಅಷ್ಟೊಂದು ಸೇರಲ್ಲ, ಹಾಗಾಗಿ ತಿಂದ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. 9 ಈಗ ಮನೆಗೆ ಬಂದ್ವಿ, 6 ಕಾಲಿಗೆ ಹೋಗಿದ್ದು ಇಷ್ಟೊತ್ತಾಯಿತು. ಅಂದರೆ ನಾವು ಆಶ್ರಮ ಹತ್ರ ಹೋಗಿದ್ವಿ. ತುಂಬ ದಿನದಿಂದ ಕೇಳ್ತಾ ಇದ್ದೆ ನನಗೆ ಬೇಕಾದ ಐಟಮ್, ಅದು ಇವತ್ತು ತಗೊಬಂದಿದ್ದೀನಿ. ಅದನ್ನು ಈ ಬ್ಲಾಗಲ್ಲಿ ತೋರಿಸಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಯಾಕಂದರೆ ಬ್ಲಾಗ್ ಲೆಂತಿ ಆಗಿಬಿಡುತ್ತೆ, ಈಗ ನಾನು ಈ ವಿಡಿಯೋನ ಎಡಿಟ್ ಮಾಡಿ ಪಬ್ಲಿಷ್ ಮಾಡಬೇಕು, ಹಂಗಾಗಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ. ಬಾಯ್, ಗುಡ್ ನೈಟ್.